ನಮ್ಮಲ್ಲೀಗ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಬಂದಿದೆ. ಪ್ರಚಾರ ಭಾಳ ಭರದಿಂದ ನಡೀತಾ ಇದೆ. ಈ ಪ್ರಚಾರ ಹೇಗೆ ನಡೀತದೆ ಗೊತ್ತಿದೆ ನಿಮಗೆ. ಎಲ್ಲ ತಂಡ ಕಟ್ಕೊಂಡಿದ್ದಾರೆ. ಕೆಲವರು ತಮ್ಮ ತಾವು ಸೇರಿದಂಥ ರಾಜಕೀಯ ಪಕ್ಷದ ಹೆಸರು ಹೇಳ್ತಾರೆ. ಆ ರಾಜಕೀಯ ಪಕ್ಷದ ಕೇಂದ್ರದ ನಾಯಕರು ಅಥವಾ ರಾಜ್ಯದ ನಾಯಕರು ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ಸಾಧನೆಗಳನ್ನು ಹೇಳ್ಕೊಳ್ತಾರೆ, ತಮಗೆ ಮತ ಕೊಡಿ ಅಂತ ಕೇಳ್ತಾರೆ. ಆದರೆ ನಿಜವಾಗಿ ಈ ಚುನಾವಣೆ ಹೇಗೆ ನಡೀಬೇಕಿತ್ತು ಮತ್ತು ಮತದಾರರಾದಂಥ ನಾವು ಹೇಗೆ ವರ್ತಿಸಬೇಕು, ಭಾಳ ಮುಖ್ಯ ಇದು ಅಂತ ನಾನು ಭಾವಿಸ್ತೇನೆ. ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಪೂರಕ ಆಗಿ ನಾವು ಅದನ್ನು ರೂಪಿಸಬೇಕಾದ್ರೆ ಮತದಾರರು ಸ್ವಲ್ಪ ಜಾಗೃತರಾಗಬೇಕು, ತಮ್ಮ ಹೊಣೆಯನ್ನು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಈ ವ್ಯವಸ್ಥೆಗೆ ರಾಜಕೀಯ ಪಕ್ಷಗಳ ಪ್ರವೇಶ ಒಳ್ಳೆಯದಲ್ಲ ಅಂತ ಪರಿಣತರು ತೀರ್ಮಾನ ಮಾಡಿದ್ದಾರೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ವರೆಗೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ವರೆಗೆ ರಾಜಕೀಯ ಪಕ್ಷಗಳ ಪ್ರವೇಶಕ್ಕೆ, ಅಧಿಕೃತ ಪ್ರವೇಶಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಗ್ರಾಮ ಪಂಚಾಯತಿಗೆ ಬಂದರೆ ಇಲ್ಲ. ಇಲ್ಲಿನ ಪ್ರತಿನಿಧಿಗಳು ಅಥವಾ ಅಭ್ಯರ್ಥಿಗಳು ಸ್ವತಂತ್ರವಾಗಿ, ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ಎಂಬ ಪರಿಕಲ್ಪನೆಯಲ್ಲಿ ಅವರು ಸ್ಪರ್ಧಿಸಬೇಕು. ಯಾಕಂದರೆ ಇಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಅವರು ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡ್ರು ಅಂತ ಹೇಳಿದ್ರೆ ಅದು ಕಾನೂನಿನ ಉಲ್ಲಂಘನೆ ಆಯಿತು. ಇದರ ಉದ್ದೇಶ ಇಷ್ಟೇ, ನಮ್ಮ ಕಾನೂನು ಪಂಚಾಯತ್ ರಾಜ್ ಕಾನೂನು ಗ್ರಾಮ ಸ್ವರಾಜ್ಯದ ಸೃಷ್ಟಿಗೆ ರಚನೆಗೆ ಒತ್ತು ಕೊಡ್ತದೆ. ಹಾಗಾಗಬೇಕಾದರೆ ಗ್ರಾಮ ಮಟ್ಟದಲ್ಲಿ ರಾಜಕೀಯ ಪ್ರವೇಶ ಆಗಬಾರ್ದು. ಅದಾದ ಕೂಡಲೇ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ, ಅಂತರಗಳು ಬರ್ತವೆ, ಹೆಚ್ಚುತ್ತವೆ, ಭಿನ್ನಾಭಿಪ್ರಾಯಗಳು ಬರ್ತವೆ, ಎಲ್ಲಿಗೆ ಹೋಗಿ ಮುಟ್ತದೆ ಅಂತ ನಮಗೆಲ್ಲ ಗೊತ್ತಿದೆ. ಈ ದೃಷ್ಟಿ ಇಟ್ಟುಕೊಂಡು ಒಂದು ಸುಖಿ ಸಮಾಜ ಗ್ರಾಮ ಮಟ್ಟದಲ್ಲಿ ಅದು ರಚನೆ ಆಗಬೇಕಾದರೆ ಇಲ್ಲಿ ಮೇಲುಸ್ತರದ ಚುನಾವಣೆಗೆ ನಾವೆಲ್ಲ ಪಕ್ಷ ಹೇಳ್ಕೊಳ್ಳು, ಆದರೆ ಈ ಸ್ತರದಲ್ಲಿ ಎಲ್ಲ ನಾವೇ ಇರೋದಿಲ್ಲ. ಅಭ್ಯರ್ಥಿಗಳು ನಮ್ಮವರೇ, ಅದೇ ಪಕ್ಕದ ಮನೆಯವರು, ಆಚೆ ಕೇರಿಯವರು, ಮತದಾರರು ನಾವೇ, ಇಲ್ಲಿ ಇರಬಾರ್ದು ಎನ್ನುವ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದನ್ನು ನಾವು ಮತದಾರರು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಯಾಕೆ ಕೊಟ್ಟರು ಅಂತ ಹೇಳೋದು ಕೂಡ ನಮಗೆ ಗೊತ್ತಿರಬೇಕು. ಭಾಳ ಮುಖ್ಯವಾಗಿ ಮತದಾರರು ಯಾವುದೇ ರಾಜಕೀಯ ಪಕ್ಷದ ಆಧಾರದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಾರ್ದು ಅಂತ. ಮತದಾರ ಅಂತ ಹೇಳಿದ್ರೆ ಅವನಿಗೆ ಏನು ರಾಜಕೀಯ, ಅವನ ರಾಜಕೀಯ ಏನು ಕೇಳಿದ್ರೆ ಒಬ್ಬ ಒಳ್ಳೆಯ ಅಭ್ಯರ್ಥಿ ನನ್ನನ್ನು ಪ್ರತಿನಿಧಿಸಬೇಕು ವ್ಯವಸ್ಥೆಯಲ್ಲಿ, ಗ್ರಾಮ ಪಂಚಾಯತ್ನಲ್ಲಿ. ಒಳ್ಳೆಯ ಅಂತ ಹೇಳಿದ್ರೆ ಏನು, ಅವನಲ್ಲಿ ಭ್ರಷ್ಟಾಚಾರ ಇರಬಾರ್ದು, ಅವನಿಗೆ ಜಾತಿ ಭೇದ ಮಾಡಬಾರ್ದು, ಅವ ವರ್ಗ ಭೇದ ಮಾಡಬಾರ್ದು, ಪ್ರದೇಶವಾರಾದಂಥ ನಾನಿದ್ದ ಪ್ರದೇಶ ಇನ್ನೊಂದು ಪ್ರದೇಶ ಎನ್ನುವಂಥ ಭೇದ ಅವನಲ್ಲಿ ಇರಬಾರ್ದು, ಸಮರ್ಥನಾಗಿರಬೇಕು. ನಾನದು ಶಿಕ್ಷಣದ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ತನ್ನ ವಿಚಾರಗಳನ್ನು ತಾನು ಆಯ್ಕೆ ಮಾಡಿದ, ನನಗೆ ಮತ ನೀಡಿದಂಥ ಅಭ್ಯರ್ಥಿಗಳಿದ್ದಾರೆ, ನಾನು ಪ್ರತಿನಿಧಿಸುವಂಥ ಪ್ರದೇಶ ಇದೆ, ಅವರ ಒಳಿತಿಗೆ ನಾನೇನು ಮಾಡಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಇಡೀ ಚೌಕಟ್ಟು, ಈ ವ್ಯವಸ್ಥೆಯ ಚೌಕಟ್ಟನ್ನು ತಿಳ್ಕೊಂಡು ಆ ಅರಿವಿನಿಂದ ಕೆಲಸ ಮಾಡುವಂಥ ಒಬ್ಬ ಅಭ್ಯರ್ಥಿಯೇ ನನ್ನ ದೃಷ್ಟಿಯಲ್ಲಿ ಸಮರ್ಥನಾದ ಅಭ್ಯರ್ಥಿ. ಅವ ಎಸ್ ಎಲ್ ಸಿ ಆಗಬೇಕು, ಬಿ ಎ ಆಗಬೇಕು ಅಲ್ಲ. ಇವತ್ತು ಗ್ರಾಮೀಣ ಜನರಲ್ಲಿ ಅದು ಇದೆ, ಅವರು ಮನೆಗಳನ್ನು ನಿಭಾಯಿಸ್ತಾರೆ, ಕೃಷಿಯನ್ನು ನಿಭಾಯಿಸ್ತಾರೆ, ಮನೆಯಲ್ಲಿ ಆಗುವ ದೊಡ್ಡ ಸಮಾರಂಭ ನಿಭಾಯಿಸ್ತಾರೆ, ಈ ಸಾಮರ್ಥ್ಯ ಇಲ್ಲ ಅವರಿಗೆ ಇದೆ. ಹಾಗಾಗಿ ಅಂತಹ ಸಮರ್ಥರನ್ನು ನಾವು ಗುರುತಿಸಬೇಕು. ಅದರಲ್ಲಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಅಲ್ಲಿ ಮೀಸಲಾತಿ ಇದೆ, ಆ ಮೀಸಲಾತಿಯಲ್ಲಿ ಸ್ಪರ್ಧೆ ನಡೀತದೆ, ಅಲ್ಲಿ ಕೂಡ ನಾವು ಅರ್ಹರು ಯಾರು. ಒಂದು ಮೀಸಲಾತಿ ಸ್ಥಾನಕ್ಕೆ ಮೂರು ಜನ ನಿಂತಿದ್ದಾರೆ, ನಮಗೆ ಆಯ್ಕೆ ಇರುವುದಷ್ಟೇ. ಹೊರಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ಬೋದು, ಅವ್ರನ್ನ ತಂದು ಕೂರಿಸ್ಲಿಕ್ಕೆ ಆಗೋದಿಲ್ಲ, ಅದು ಈ ವ್ಯವಸ್ಥೆಯ ಮಿತಿ, ಅದು ನಾವು ಒಪ್ಕೊಳ್ಬೇಕು. ಅವು ಆ ಮೂರರಲ್ಲಿ ಯಾರು ಹೆಚ್ಚು ಅರ್ಹರು, ಯಾರು ಈ ಆಶಯವನ್ನು ಉದ್ದೇಶವನ್ನು ಈಡೇರಿಸಬಲ್ಲರು ಅಂಥವರಿಗೆ ನಾವು ಮತ ನೀಡಬೇಕು. ಈಗ ಹೀಗೆ ಅಭ್ಯರ್ಥಿಯ ಸಾಮರ್ಥ್ಯದ ಆಧಾರದ ಮೇಲೆ ಅವನ ಗುಣ, ಅವ ಹೊಂದಿದಂತಹ ಗುಣ, ವ್ಯಾಲ್ಯೂಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅವ ಭ್ರಷ್ಟನ, ಅವ ಪಂಚಾಯತಿಗೆ ಬಂದಿರುವುದು ನಾಳೆ ಗುತ್ತಿಗೆ ಕಾಮಗಾರಿ ನಡೆಸಲಿಕ್ಕೆ, ನಮ್ಗೆ ಗೊತ್ತಾಗ್ತದೆ ಅವರು ಯಾಕೆ ಬಂದಿದ್ದಾರೆ ಅಂತ. ಅಲ್ಲಿ ಏನೋ ಭ್ರಷ್ಟಾಚಾರ ಮಾಡಿ ಹಣ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾರೆ, ಅವರ ಹಿನ್ನೆಲೆ ಏನು,
ಅವರು ಸಮಾಜದಲ್ಲಿ ಸಮಾಜದಲ್ಲಿ ಹೇಗೆ ಗುರುತಿಸಲ್ಪಟ್ಟಿದ್ದಾರೆ, ಅವರು ಗೂಂಡಾಗಿರಿ ಮಾಡುವವರ, ಕಾಯ್ದೆಯನ್ನು ಅವರು ಮನ್ನಿಸುವವರ, ಕಾನೂನನ್ನು ಗೌರವಿಸುವವರ, ಈ ಅಂಶಗಳನ್ನೆಲ್ಲ ನಾವು ಪರಿಗಣನೆ ತಕ್ಕೊಂಡು ನಮ್ಮ ಆಯ್ಕೆ ಮಾಡಬೇಕು. ಹೀಗೆ ಮಾಡಿದಾಗ ಯಾವಾಗ ನಮ್ಮ ಅಭ್ಯರ್ಥಿಗಳು, ನಮ್ಮಿಂದ ಆಯ್ಕೆಯಾದ ಅಭ್ಯರ್ಥಿಗಳ ಗುಣ, ಅವ್ರನ್ನ ಗುಣಮಟ್ಟ ಅಂತ ನಾವು ಕರಿತೇವಲ್ಲ, ಅದು ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇಡೀ ಪಂಚಾಯಿತಿಯ ಗುಣಮಟ್ಟ ಎತ್ತರಕ್ಕೆ ಬರ್ತದೆ. ಆಗ ಅಲ್ಲಿ ನಡೆಯುವಂತಹ ಚರ್ಚೆಗಳು, ಅವರು ಮಾಡಬೇಕಾದಂಥ ಕೆಲಸ ಒಂದು ಅರಿವಿನಿಂದ ನಡೀತದೆ, ಅಂದರೆ ತಿಳುವಳಿಕೆ ಇದ್ದವರು ಮಾಡುವಂಥ ಚರ್ಚೆಗೂ ತೀರ್ಮಾನಕ್ಕೂ ಕಾರ್ಯಾಚರಣೆಗೂ ಇಲ್ಲದೇ ಇದ್ದವ್ರು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಬರುವುದಾದರೆ, ಅವರು ಕೊಟ್ಟ ಭತ್ತೆ ತಗೊಂಡು ಬರುವುದಾದರೆ, ನಮ್ಮ ಮತದ ಬೆಲೆ ಎಷ್ಟು ಸಿಕ್ಕಿದೆ, ಹಾಗಾಗಿ ಹಾಗಾಗಬಾರ್ದಲ್ಲ. ಆ ದೃಷ್ಟಿಯಿಂದ ನಾನು ಸಮರ್ಥ ಅಂತ ಹೇಳ್ತಾ ಇರೋದು. ಅಂತಹ ಸಮರ್ಥರು ಸೇರಿದಾಗ ಆ ಇಡೀ ಪಂಚಾಯತು ಸಮರ್ಥರ ಪಂಚಾಯತ್ ಆಗ್ತದೆ. ಅದು ಆ ಊರಿಗೆ ಅಭಿವೃದ್ಧಿಯನ್ನು ಸಾಧಿಸ್ತದೆ, ಒಳಿತನ್ನು ಮಾಡ್ತದೆ, ತಾರತಮ್ಯ ಇಲ್ಲದೆ ಕೆಲಸ ಮಾಡ್ತದೆ, ಅರ್ಹರಿಗೆ ಸೌಲಭ್ಯವನ್ನು ತಗೊಂಡೋಗಿ ಕೊಡ್ತದೆ. ಅಲ್ಲಿ ಅವರು ಜಾತಿಯನ್ನು ನೋಡೋದಿಲ್ಲ, ಯಾವ ಜಾತಿಯಲ್ಲೇ ಬಡವ ಇದ್ದಾನೆ ಅವನಿಗೆ ಮೊದಲು ಕೊಡಬೇಕು ಅಂತ ಹೇಳ್ತದೆ, ಯಾವ ಪ್ರದೇಶ ಹಿಂದುಳಿದಿದೆ ಆ ಪ್ರದೇಶಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳ್ತದೆ, ಆ ವ್ಯಕ್ತಿ ಹೇಳ್ತಾನೆ ಅಥವಾ ಆ ವಾರ್ಡಿನ ಸದಸ್ಯರು ಹೇಳ್ತಾರೆ. ಆಗ ಒಂದು ಪಂಚಾಯತ್ ಸಮಗ್ರ ಅಭಿವೃದ್ಧಿ ಆಗ್ತದೆ. ಅದಲ್ದಿದ್ದರೆ ಏನಾಗ್ತದೆ, ಕೆಲವೇ ಜನ ಅಲ್ಲಿ ಪ್ರಾಧಾನ್ಯವನ್ನು ಹೊಂದ್ತಾರೆ, ಆ ಪ್ರಾಧಾನ್ಯ ಹೊಂದಿದ ಕಡೆಗೆ ಎಲ್ಲ ಸೌಲಭ್ಯಗಳು ಹೋಗ್ತವೆ, ಅಲ್ಲಿನ ಅಭಿವೃದ್ಧಿ ಆಗ್ತದೆ, ಕಡೆಗಣಿಸಲ್ಪಟ್ಟಂಥ ಪ್ರದೇಶ ಕಡೆಗಣಿಸಲ್ಪಡ್ತದೆ. ಹೀಗಾಗಬಾರ್ದು ಅಂತಿದ್ದರೆ ಈ ಊರಿನ ಸಮಗ್ರ ಅಭಿವೃದ್ಧಿ ಆಗಬೇಕು, ಆ ಮೂಲಕವಾಗಿ ಊರಿಗೂ ಕೀರ್ತಿ ಬರಬೇಕು. ಒಂದು ಅಭಿವೃದ್ಧಿ ಆದಾಗ ಹೊರಗಿನವರು ಗುರುತಿಸ್ತಾರೆ, ನೋಡಿ ಆ ಪಂಚಾಯತ್ ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಅಭಿವೃದ್ಧಿ ಆಗಿದೆ, ಅಲ್ಲಿನ ಆಡಳಿತ ಎಷ್ಟು ಚೆಂದ ಇದೆ, ಅವರೆಲ್ಲ ಒಗ್ಗಟ್ಟಿನಿಂದ ಹೇಗೆ ಕೆಲಸ ಮಾಡ್ತಾರೆ, ಅದು ಬಹಳ ಮುಖ್ಯ. ಯಾವ ನಾವು ನೋಡಿದ್ದೇವೆ, ಯಾವ ಪಂಚಾಯತ್ನಲ್ಲಿ ಪಂಚಾಯತ್ನ ಒಳಗಡೆ ಅಭಿಪ್ರಾಯ ಭೇದಗಳಿವೆ, ತಾರತಮ್ಯಗಳಿವೆ, ಸ್ವಾರ್ಥ ಇದೆ, ಅದು ಅಭಿವೃದ್ಧಿ ಸಾಧಿಸುವುದಿಲ್ಲ. ಅಲ್ಲಿ ಎಲ್ಲರೂ ಸೇರಿಕೊಂಡು ಜನರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಚರ್ಚೆಯನ್ನು ನಡೆಸ್ತಾರೆ, ತೀರ್ಮಾನಗಳನ್ನು ತಗೊಳ್ತಾರೆ, ಅನುಷ್ಠಾನಕ್ಕೆ ತರ್ತಾರೆ, ಅಂದರೆ ಆ ಪಂಚಾಯತ್ಗಳು ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸ್ತವೆ. ಈ ದೃಷ್ಟಿಯಿಂದ ನಾವು ಮತದಾರರು ಯಾವುದೇ ಪ್ರಲೋಭನೆಗೆ, ಅವರು ಹಣ ಕೊಡ್ತಾರೆ ಕುಡಿಯುವವರಿಗೆ, ಕುಡಿಯಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಅವರು ನಮ್ಮ ಜಾತಿಯವರು, ಅವರು ನಮ್ಮ ನೆರೆಮನೆಯವರು, ಈ ಕಾರಣವನ್ನು ಇಟ್ಕೊಂಡು ನಾವು ಮತದಾನ ಮಾಡಿದರೆ ನಮ್ಮ 5 ವರ್ಷದ ನಮ್ಮ ಪಂಚಾಯಿತಿ ಅದು ಒಂದು ದುರ್ಗತಿಗೆ ಹೋಗುವ ಪಂಚಾಯಿತಿಯಾಗಿ ರೂಪುಗೊಳ್ಳುತ್ತದೆ. ಹಾಗಾಗಬಾರ್ದು ಅಂತಿದ್ದರೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಮತದಾನ ಮಾಡಬೇಕು. ಬಹಳ ಮುಖ್ಯವಾಗಿ ನಾವು ರಾಜಕೀಯ ಪಕ್ಷಗಳು ಆ ನೆಲೆಯಲ್ಲಿ ಅಭ್ಯರ್ಥಿಯನ್ನು ನೋಡದೆ, ಅವನ ಸಾಮರ್ಥ್ಯ ಅಥವಾ ಜಾತಿಯ ನೆಲೆಯಲ್ಲಿ ನೋಡದೆ, ಅಂತಸ್ತಿನ ನೆಲೆಯಲ್ಲಿ ನೋಡದೆ, ಅವ ಸಮರ್ಥನ ಅಂತ ಹೇಳುವ ಒಂದೇ ಮಾನದಂಡವನ್ನು ಇಟ್ಟುಕೊಂಡು ಅವರಿಗೆ ನಾವು ಮತದಾನ ಮಾಡಿದರೆ ನಮ್ಮ ಭವಿಷ್ಯವೂ ರೂಪಿಸಲ್ಪಡ್ತದೆ, ಊರಿನ ಭವಿಷ್ಯವೂ ರೂಪಿಸಲ್ಪಡ್ತದೆ, ಆ ಊರಿಗೂ ಕೀರ್ತಿ ಬರ್ತದೆ.